ಯೂಟ್ಯೂಬ್ ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಶಿವಮೊಗ್ಗ ಮತ್ತು ಕನ್ನಡ ಜನಶಕ್ತಿ ಕೇಂದ್ರ ಬೆಂಗಳೂರು ಇವರ ಸಹಯೋಗದಲ್ಲಿ ಶಾಂತವೇರಿ ಗೋಪಾಲಗೌಡರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ತೀರ್ಥಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಾಂತವೇರಿ ಗ್ರಾಮದಲ್ಲಿ ಗೋಪಾಲಗೌಡರ ಹುಟ್ಟೂರಿನಿಂದ ಜಾಗೃತಿ ಜ್ಯೋತಿ ತರಲಾಯಿತು. ವೇದಿಕೆ ಸದಸ್ಯರು ಗೋಪಾಲಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಇನ್ನಿತರರು ಇದ್ದರು. ಇವತ್ತು ಸಮಾಜವಾದದ ಪ್ರಸ್ತುತತೆ, ಸಮಾಜವಾದ ಯಾಕೆ ಬೇಕು, ಗೋಪಾಲಗೌಡರ ಹೋರಾಟದ ಮೌಲ್ಯಗಳೇನು, ಆ ಹೋರಾಟದ ಆದರ್ಶಗಳು ಇವತ್ತು ನಮಗೆ ಎಷ್ಟು ಮಟ್ಟಿಗೆ ಅಗತ್ಯ ಇದೆ ಅನ್ನುವಂಥದ್ದನ್ನು ಸಮಾಜಕ್ಕೆ ಹೊಸ ತಲೆಮಾರಿಗೆ ಅದರ ಅರಿವನ್ನು ಉಂಟು ಮಾಡುವಂತಹ ಮತ್ತು ಮರೆತು ಹೋದಂತಹ ಸಮಕಾಲೀನರಿಗೆ ಆ ಒಂದು ಸಮಾಜವಾದದ ಮಹತ್ವವನ್ನ ನೆನಪು ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನ ನಾವೆಲ್ಲ ಕೂಡಿ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಅವರ ಜನ್ಮ ಸ್ಥಳವಾದಂತಹ ಈ ನೆಲದಿಂದ ತೀರ್ಥಹಳ್ಳಿಯ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದವರೆಗೆ ಜ್ಯೋತಿಯನ್ನ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅದು ಸಮಾಜವಾದಿ ಹೋರಾಟದ ಹಿನ್ನೆಲೆಯಲ್ಲಿ ಅವರು ಬಿಟ್ಟು ಹೋದಂತಹ ಮೌಲ್ಯಗಳೇನಿದ್ದಾವೆ ಆ ಮೌಲ್ಯಗಳನ್ನ ಈ ಜ್ಯೋತಿಯ ಮೂಲಕ ಸಮಾಜಕ್ಕೆ ತಲುಪಿಸುವಂತಹ ಪ್ರಯತ್ನವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸಿದ್ದೇವೆ. ಮಾನ್ಯ ಆರ್ ಎಂ ಮಂಜುನಾಥ್ ಗೌಡರು ಗೋಪಾಲಗೌಡರ ಸಮಕಾಲೀನರಾದಂತಹ ನಮ್ಮ ಕಾಮ್ರಾಡ್ ಲಿಂಗಪ್ಪನವರು, ಬಹುಶಃ ಲಿಂಗಪ್ಪನವರು ಈ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರ ಭಾವನೆಗಳನ್ನ ನೀವೆಲ್ಲರೂ ನೋಡಿರ್ಬೋದು. ನಾವೆಲ್ಲ ಅವರ ಕುಟುಂಬದವರಲ್ಲ, ಬಂಧು ಬಳಗದವರಲ್ಲ, ಆದ್ರೆ ನಮಗೆ ಅವರೆಲ್ಲರೂ ಕೂಡ ಅವರು ಬಹಳ ಆತ್ಮೀಯರು. ಯಾಕೆ ಅಂತಂದ್ರೆ ಅವರು ಬಿಟ್ಟು ಹೋದಂತ ಸಮಾಜವಾದದ ಮೌಲ್ಯಗಳ ಮೂಲಕ, ಹಾಗಾಗಿ ಅದನ್ನ ಹೊತ್ತುಕೊಂಡು ಇಲ್ಲಿಂದ ಹೋಗೋದಕ್ಕಾಗಿ ನಾವು ಬಂದಿದ್ದೇವೆ.